ಎಲ್ಲರಿಗೂ ನಮಸ್ಕಾರ. ಇವತ್ತು ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ನಾನು ಇದಕ್ಕೆ ಈರುಳ್ಳಿ, ಕರಿಬೇ ಸೊಪ್ಪು, ಟೊಮೊಟೊ, ಹಸಿಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಆಮೇಲೆ ದಪ್ಪ ಅವಲಕ್ಕಿ ಕೂಡ ನಾನು ನೆನೆಸಿ 5 ನಿಮಿಷ ನೀರಲ್ಲಿ ನೆನೆಸಿ ಈಗ ತೆಗೆದಿಟ್ಟಿದ್ದೀನಿ ನೋಡಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿನ, ಆಮೇಲೆ ಕಡಲೆಬೇಳೆ, ಶೇಂಗಾ ಬೀಜ ಕೂಡ ನಾನು ತೊಗೊಂಡಿದ್ದೀನಿ. ಆಮೇಲೆ ಪುಟಾಣಿ ಹಿಟ್ಟು ಅಂದರೆ ಉರ್ಗಡಲೆ ಪೌಡ್ರು ಕೂಡ ನಾನು ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ನಾನೀಗ ಒಂದು ಪಾತ್ರೆಯಲ್ಲಿ ಶೇಂಗಾ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನೀಗ ಆಗಲೇ ನಿಮಗೆ ತೋರಿಸಿದ್ನಲ್ಲ ಕಡಲೆಬೇಳೆ ಮತ್ತು ಶೇಂಗಾ ಬೀಜ, ಮುಂಚೆನೇ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ನಾನು ಅದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಬೇರೆ ಎತ್ತಿಡ್ತೀನಿ. ಯಾಕಂದರೆ ಒಗ್ಗರಣೆ ಜೊತೆ ಇದು ಕೂಡ ಹಾಕ್ಬಿಟ್ರೆ ಅದು ಟಮಟೆಣ್ಣೆಲ್ಲ ಹಾಕಿರ್ತೀವಲ್ಲ ಮೆತ್ತಗಾಗ್ಬಿಡುತ್ತೆ, ಅಷ್ಟು ರುಚಿಯಾಗಿರೋದಿಲ್ಲ. ಅದಕ್ಕೆ ನಾನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನು ಮುಂಚೆನೇ ಚೆನ್ನಾಗಿ ಹುರಿದ್ಬಿಟ್ಟು ತೆಗೆದಿಟ್ಟಿರ್ತಿದ್ದೀನಿ. ಈಗ ಅದೇ ಎಣ್ಣೆಯಲ್ಲಿ ನಾನು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇ ಸೊಪ್ಪು, ಈರುಳ್ಳಿ ಕೂಡ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಆ ಎಣ್ಣೆಯಲ್ಲಿ ಆ ಈರುಳ್ಳಿ ಬಾಡಬೇಕು. ಅದು ಈರುಳ್ಳಿ ಅರ್ಧ ಬೆಂದಾದಮೇಲೆ ನಾನು ಅದಕ್ಕೆ ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಅದನ್ನೆಲ್ಲ ಗೂರಾಡಬೇಕು. ಈಗ ಇದಕ್ಕೆ ನಾನು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಅರಿಶಿನ ಪೌಡ್ರ್ ಹಾಕಿದ್ಮೇಲೆ ಎಲ್ಲ ಒಗ್ಗರಣೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಬೆಳಿಗ್ಗೆನೇ ದಿಢೀರಂಥ ಅವಲಕ್ಕಿ ರೆಡಿ ಆಗುತ್ತೆ, ಇದೇನು ಲೇಟೇನು ಆಗೋದಿಲ್ಲ. ಈ ಒಗ್ಗರಣೆಗೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಒಗ್ಗರಣೆ ಬೇಗ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಒಗ್ಗರಣೆಗೆ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ ಒಗ್ಗರಣೆ. ಈಗ ಒಗ್ಗರಣೆ ಎಲ್ಲ ಬೆಂದಿದೆ. ಆಗಲೇ ನಾನು ನಿಮಗೆ ದಪ್ಪ ಅವಲಕ್ಕಿ ನೀರಲ್ಲಿ ನೆನೆಸಿ ತೆಗೆದಿಟ್ಟಿದ್ನಲ್ವಾ, ಅದನ್ನು ಈಗ ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಎಲ್ಲ ಇದು ಚೆನ್ನಾಗಿ ಗೂರಾಡೋಣ. ಒಗ್ಗರಣೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆರೆಸ್ಬೇಕು ನಾವು. ಇದಕ್ಕೆ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಆಗಲೇ ಒಗ್ಗರಣೆ ಕೂಡ ಸ್ವಲ್ಪ ಹಾಕಿದ್ದೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿತುರಿ, ಆಮೇಲೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ಹುಳಿ ನೋಡಿ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ. ಆಮೇಲೆ ಪುಟಾಣಿ ಹಿಟ್ಟು, ಉರ್ಗಡಲೆ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸಕ್ಕರೆ ನಿಮಗೆ ಬೇಕನ್ಸಿದ್ರೆ ಹಾಕ್ಕೋಬೋದು, ಸ್ವಲ್ಪ ಸ್ವಲ್ಪ ಸಿ ಸಿ ಅಂತಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಗಲೇ ನಾನು ಸಪ್ರೇಟಾಗಿ ಕಡಲೆಬೇಳೆ ಶೇಂಗಾ ಹುರ್ಕೊಂಡಿದ್ನಲ್ವಾ, ಅದನ್ನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿದ್ರೆ ಅದು ತಿನ್ನುವಾಗ ಒಂಥರ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಶೇಂಗಾ ಬೀಜ. ಈಗ ನೋಡಿ ಅವಲಕ್ಕಿ ತಿನ್ನೋದಕ್ಕೆ ರೆಡಿಯಾಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ನಮಗೆ ತಿಳಿಸ್ರಿ. ಎಲ್ಲರಿಗೂ ನಮಸ್ಕಾರ.